ಜೂನ್ ಐದು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಯಹೋವನೆ ನಿನ್ನ ಮೊರೆ ಹೊಕ್ಕಿದ್ದೇನೆ ನನಗೆ ಎಂದಿಗೂ ಆಶಾಭಂಗಪಡಿಸಬೇಡ ಕೀರ್ತನೆಗಳು ಮೂವತ್ತೊಂದು ಒಂದು ಕ್ರಿಸ್ತಿಯ ಭಕ್ತರಿಗೆ ನಂಬಿಕೆಯ ಮೇಲಿರುವ ಹಿಡಿತವನ್ನು ತನ್ನ ವೈರಿಗಳ ಸಮಕ್ಷಮದಲ್ಲಿ ತಾತ್ಕಾಲಿಕವಾಗಿ ಸಡಿಲಗೊಳಿಸುವುದು ಹೆಚ್ಚು ಅಪಾಯಕ್ಕೆ ಕೊಂಡೊಯ್ಯುವುದು ಹಾಗೆ ಸಡಿಲಗೊಳಿಸಿದರೆ ಕತ್ತಲೆಯು ಆವರಿಸಿ ಪ್ರಾರಂಭವಾಗಿ ತಂದೆ ದೇವರ ಪ್ರಕಾಶಿಸುವ ಮುಖವನ್ನು ನೋಡಲಿಕ್ಕಾಗುವುದಿಲ್ಲ ಸಡಿಲ ಬಿಟ್ಟ ನಂಬಿಕೆಯನ್ನು ಹಿಡಿಯಲು ಪ್ರಯತ್ನಿಸಿದರೂ ಕತ್ತಲೆಯ ಶಕ್ತಿಗಳು ಅವನನ್ನು ಭಯಂಕರವಾಗಿ ಆವರಿಸಿ ಸ್ವಾಭಾವಿಕವಾದ ಮಾನವ ಸಹಜ ಅಪರಿಪೂರ್ಣತೆಯಿಂದಾಗಿ ಹೆದರಿಕೆ ಸಂಶಯ ಅವನನ್ನು ಆಕ್ರಮಿಸುವುದು ಇವನ್ನೆಲ್ಲ ಕ್ರಿಸ್ತನು ಹೊದಿಸಿರುವ ನೀತಿ ವಸ್ತ್ರ ಮರೆ ಮಾಡುವುದೆಂಬುದನ್ನು ಮರೆಯಬಾರದು ದೇವರ ಶಾಂತಿ ನಮ್ಮ ಹೃದಯಗಳನ್ನು ಆಳುವುದರಿಂದ ನಾವು ಯಾವ ಸಂದರ್ಭದಲ್ಲೂ ನಂಬಿಕೆಯನ್ನು ಕಳಕೊಳ್ಳಬಾರದು ಅಥವಾ ಸೈತಾನನ ಭೀಕರ ಹೊಡೆತಕ್ಕೆ ನಮ್ಮ ನಂಬಿಕೆಯ ಮೇಲಿನ ಹಿಡಿತವನ್ನು ಸಡಿಲಗೊಳಿಸದೆ ನಮ್ಮ ಹೃದಯದ ಭಾಷೆ ಅಂದರೆ ಕರ್ತನು ನನ್ನನ್ನು ಕೊಂದು ಹಾಕಿದರೂ ನಾನು ಆತನಲ್ಲಿರುವ ವಿಶ್ವಾಸವನ್ನು ಬಿಡುವುದಿಲ್ಲ ಎಂಬುದಾಗಿರಬೇಕು ಆಮೇನ್